ಮಂಗಳೂರಿನ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಕೊಲೆ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಬಸಪ್ಪ ಬಾಲಪ್ಪ ಜಕಾತಿಯಿಂದ ಈ ಒಂದು ತೀರ್ಪು ಬಂದಿದೆ. ಇಬ್ಬರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿದ್ದಾರೆ. ಸುರತ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ 2018ರಲ್ಲಿ ನಡೆದಿದ್ದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತೀರ್ಪು ಹೊರಬಿದ್ದಿದೆ. ಪ್ರಕರಣದಲ್ಲಿ ಕೊಪ್ಪಳ ಕುಷ್ಟಗಿ ಕಬ್ಬರಗಿ ನಿವಾಸಿ ಮರಿಯಪ್ಪರನ್ನು ಕೊಲೆ ಮಾಡಲಾಗಿತ್ತು. ಸುರತ್ಕಲ್ನಲ್ಲಿ ಕೂಲಿ ಕೆಲಸ ನಿರ್ವಹಿಸುತ್ತಿದ್ದ ಮರಿಯಪ್ಪ ತನ್ನ ದುಡಿಮೆ 10,000 ರೂಪಾಯಿ ತೆಗೆದಿಡಲು ಪರಿಚಯಸ್ಥರಾದ ಆರೋಪಿಗಳಾದ ಗೌಡಪ್ಪ ಗುಡ್ಡ ಮತ್ತು ಸಣ್ಣಗೌಡ್ರನೊಂದಿಗೆ ಈ ಒಂದು ಹಣವನ್ನು ನೀಡಿದ್ದ. ಬಳಿಕ ಹಣ ವಾಪಸ್ ಕೇಳಿದಾಗ ಮರಿಯಪ್ಪ ಕೊಲೆ ನಡೆಸಿದ್ದಾನೆ. ಗೌಡಪ್ಪ ಗೌಡ ಸಣ್ಣಗೌಡ್ರು ಹುಲ್ಲಪ್ಪ ಬಸಪ್ಪ ಸೂಡಿ ಸೇರಿಕೊಂಡು ಕೊಡಲಿ ಮೂಲಕ ಹೊಡೆದು ಕೊಲೆ ನಡೆಸಿದ್ದಾರೆ. ಬಳಿಕ ಮರಿಯಪ್ಪ ಮೃತದೇಹವನ್ನು ಸಾಕ್ಷ್ಯ ನಾಶ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಶಿಕ್ಷೆಯನ್ನು ಕೋರ್ಟ್ ಪ್ರಕಟಿಸಿದೆ. ಅಕ್ಕಪಕ್ಕದ ಜಿಲ್ಲೆಯವರಾದ್ರಿಂದ ಈ ಸಣ್ಣಪ್ಪ ಗೌಡ ಒಂದು ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದೆ. ಅದೇ ಮನೆಯಲ್ಲಿ ಇವನು ಕೂಡ ಅವರ ಜೊತೆಯಲ್ಲಿ ವಾಸ ಮಾಡೋದಾಗಿ ಕೇಳಿಕೊಂಡ ಮೇಲೆ ಅವನು ಕೂಡ ಆ ಮನೆಯಲ್ಲೇ ವಾಸ ಮಾಡಿಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಿದ್ದ. ಈ ಸಣ್ಣಪ್ಪ ಗೌಡ ಮತ್ತು ಈ ಮರಿಯಪ್ಪ ಗೌಡರವರು ವಾಸವಿದ್ದ ಮನೆಯ ಮಾಲೀಕರು ಬಾಂಬೆಯಲ್ಲಿ ವಾಸ ಮಾಡಿಕೊಂಡಿದ್ದರು. ಮೊದಲೇ ಸಂಚು ರೂಪಿಸಿದಂತೆ ಒಂದು ಕೊಡಲಿಯನ್ನು ತನ್ನ ವಾಸವಿದ್ದ ಮನೆಗೆ ತಂದು ಇಟ್ಟಿರ್ತಾರೆ. ಆಮೇಲೆ ಈ ಪುನಃ ಬಾರಿಗೋಗಿ ಈ ಪ್ರಕರಣದಲ್ಲಿ ಕೊಲೆಯಾದ ಮರಿಯಪ್ಪನ ಪತ್ನಿ ಹುಲ್ಲವ್ವ ಇವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷಿ ನೀಡಿರ್ತಾರೆ. ಇವರಿಗೆ